ಸ್ನೇಹಿತರೆ, ಆಲ್ಕೋಹಾಲ್ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಅಂದರೆ ಅದನ್ನು ಕುಡಿಯುತ್ತಿದ್ದರು ಅಥವಾ ಅದನ್ನು ಕುಡಿಯದಿದ್ದರು ಅದು ಅಮಲು ಅಥವಾ ಕಿಕ್ ಉಂಟು ಮಾಡುತ್ತದೆ ಎಂಬುದು ಗೊತ್ತು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು ದೇಹಕ್ಕೆ ಹಾನಿಕಾರಕವಾಗಿದೆ. ಆದರೆ ಆಲ್ಕೋಹಾಲ್ ಕುಡಿದ ನಂತರ ದೇಹದಲ್ಲಿ ಏನು ಮಾಡುತ್ತದೆ ಎಂದು ತಿಳಿದುಕೊಳ್ಳಲು ನೀವು ಎಂದಾದರೂ ಪ್ರಯತ್ನಿಸಿದ್ದೀರಾ? ಹಾಗೆ ಇದು ಮಾದಕತೆ ಅಥವಾ ಕಿಕ್ ಅಥವಾ ನಿಶೆ ಏಕೆ ಉಂಟು ಮಾಡುತ್ತದೆ ಎಂದು ಯೋಚಿಸಿದ್ದೀರಾ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಲ್ಕೋಹಾಲ್ ಎಂದರೇನು? ಮದ್ಯ ಸೇವಿಸಿದ 24 ಗಂಟೆಗಳಲ್ಲಿ ನಮ್ಮ ದೇಹದಲ್ಲಿ ಏನಾಗುತ್ತದೆ? ಮದ್ಯಪಾನದಿಂದ ಉಂಟಾಗುವ ಹಾನಿಗಳೇನು? ಮದ್ಯಪಾನ ಮಾಡುವುದರಿಂದ ಪ್ರಯೋಜನಗಳಿವೆಯೇ? ಮದ್ಯದ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳಿವೆ. ಹೀಗೆ ಮದ್ಯಪಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟವಾದಲ್ಲಿ ಕೇವಲ ಒಂದು ಲೈಕ್ ನೀಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ಆಲ್ಕೋಹಾಲ್ ಎಂದರೇನು? ನಮ್ಮ ಇತಿಹಾಸದಲ್ಲಿ ಹಲವಾರು ವರ್ಷಗಳಿಂದ, ಅಂದರೆ ರಾಜ ಮನೆತನಗಳಿಂದಲೂ ಮದ್ಯಪಾನ ಮಾಡಲಾಗುತ್ತಿದೆ. ಆದರೆ ಮದ್ಯ ಎಂದರೇನು ಎಂದು ನಿಮಗೆ ತಿಳಿದಿದೆ. ಸ್ನೇಹಿತರೆ, ಆಲ್ಕೋಹಾಲ್ ಒಂದು ರೀತಿಯ ಔಷಧವಾಗಿದೆ. ಇದು ಬಿಯರ್, ವೈನ್, ವಿಸ್ಕಿ, ವಡ್ಕಾ ಮುಂತಾದವುಗಳಲ್ಲಿ ಕಂಡುಬರುತ್ತದೆ. ಆಲ್ಕೋಹಾಲನ್ನು ಸೈಕೋ ಆಕ್ಟಿವ್ ಡ್ರಗ್ ಎಂತಲೂ ಕರೆಯುತ್ತಾರೆ. ಅಂದರೆ ಆಲ್ಕೋಹಾಲ್ ನಮ್ಮ ಮನಸ್ಸು ಮತ್ತು ದೇಹದ ಇತರ ಭಾಗಗಳ ಮೇಲೆ ಪರಿಣಾಮ ಬೀರುವ ಔಷಧವಾಗಿದೆ. ಈಗ ಮದ್ಯ ಸೇವಿಸಿದ 24 ಗಂಟೆಗಳಲ್ಲಿ ಆ ವ್ಯಕ್ತಿಯ ದೇಹದಲ್ಲಿ ಏನಾಗುತ್ತದೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಮೊದಲ ಸಿಪ್ ಆಲ್ಕೋಹಾಲ್ ತೆಗೆದುಕೊಂಡ ಕೆಲವೇ ನಿಮಿಷಗಳಲ್ಲಿ ಆಲ್ಕೋಹಾಲ್ ದೇಹವನ್ನು ಪ್ರವೇಶಿಸುವ ಮೂಲಕ ರಕ್ತದೊಂದಿಗೆ ಬೆರೆಯುತ್ತದೆ. ಈ ರೀತಿಯಾಗಿ ರಕ್ತದ ಮೂಲಕ ಚಲಿಸಿ ಅದು ಮೆದುಳು ಸೇರಿದಂತೆ ದೇಹದ ಎಲ್ಲ ಭಾಗಗಳನ್ನು ತಲುಪುತ್ತದೆ. 10-15 ನಿಮಿಷಗಳ ನಂತರ ದೇಹವು ಆಲ್ಕೋಹಾಲನ್ನು ಹೀರಿಕೊಳ್ಳುತ್ತದೆ ಮತ್ತು ನಂತರ ದೇಹವು ಅದನ್ನು ವಿಷವೆಂದು ಭಾವಿಸಿ ಅದನ್ನು ತ್ವರಿತವಾಗಿ ದೇಹದಿಂದ ತೊಡೆದುಹಾಕಲು ಬಯಸುತ್ತದೆ. ಆಲ್ಕೋಹಾಲ್ ಸೇವಿಸಿದ 20 ನಿಮಿಷಗಳ ನಂತರ ಆಲ್ಕೋಹಾಲ್ ಮಾನವನ ದೇಹದಲ್ಲಿ ತನ್ನ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತದೆ. ಮುಖ್ಯವಾಗಿ ಮೆದುಳಿನ ನರಮಂಡಲದ ಮೇಲೆ ಅದರ ಪರಿಣಾಮ ಪ್ರಾರಂಭವಾಗುತ್ತದೆ. ಇದರಿಂದ ನಾವು ಒಳ್ಳೆಯ ಅಥವಾ ಕೆಟ್ಟ ಭಾವನೆಗಳನ್ನು ಮೂಡುತ್ತವೆ. ಆಲ್ಕೋಹಾಲ್ ಸೇವಿಸಿದ 45 ನಿಮಿಷದಿಂದ 90 ನಿಮಿಷಗಳ ನಂತರ ಆಲ್ಕೋಹಾಲ್ ದೇಹದಲ್ಲಿ ಅದರ ಉತ್ತುಂಗವನ್ನು ತಲುಪುತ್ತದೆ ಮತ್ತು ಈ ಸಮಯದಲ್ಲಿ ವ್ಯಕ್ತಿಗೆ ತುಂಬ ಅಮಲ ಇರುತ್ತದೆ. ಆಲ್ಕೋಹಾಲ್ ಸೇವಿಸಿದ 60 ನಿಮಿಷಗಳ ನಂತರ ದೇಹವು ಆಲ್ಕೋಹಾಲನ್ನು ಹೊರಹಾಕಲು ವಿವಿಧ ವಿಧಾನಗಳನ್ನು ರಚಿಸಲು ಪ್ರಯತ್ನಿಸುತ್ತದೆ. ಅದನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ನಂತರ ನಿಮಗೆ ನಿದ್ರೆ ಬರುತ್ತದೆ. ಆಲ್ಕೋಹಾಲ್ ಸೇವಿಸಿದ 12-24 ಗಂಟೆಗಳ ನಂತರ ನಿಮ್ಮ ದೇಹದಲ್ಲಿ ನೋವುಗಳು ಕಾಣಿಸಿಕೊಳ್ಳುತ್ತದೆ. ಬೆನ್ನು ನೋವು, ತಲೆ ತಿರುಗುವಿಕೆ ಅಥವಾ ಮೈಗ್ರೇನ್ನಂತಹ ರೋಗ ಲಕ್ಷಣಗಳನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಈ ಸಮಯದಲ್ಲಿಯೂ ದೇಹವು ರಕ್ತದಲ್ಲಿರುವ ಆಲ್ಕೋಹಾಲ್ ವಿರುದ್ಧ ಹೋರಾಡಲು ಪ್ರಯತ್ನಿಸುತ್ತಲೇ ಇರುತ್ತದೆ. ನಂತರ ಕ್ರಮೇಣ ಮಾದಕತೆಯಿಂದ, ಅಂದರೆ ಕಿಕ್ಕಿಂದ ಹೊರಗಡೆ ಬರುತ್ತದೆ. ಸ್ನೇಹಿತರೆ, ಮದ್ಯಪಾನ ಮಾಡುವುದರಿಂದ ಆಗುವ ಪ್ರಯೋಜನಗಳನ್ನು ನೋಡುವುದಾದರೆ, ಮದ್ಯಪಾನವು ದೇಹಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ. ಆದರೆ ಇದು ಕೆಲವು ಪ್ರಯೋಜನಗಳನ್ನು ಸಹ ಹೊಂದಿದೆ. ಕಡಿಮೆ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವಿಸುವ ಜನರಿಗೆ ಮಾತ್ರ ಇದು ಪ್ರಯೋಜನಗಳನ್ನು ಉಂಟು ಮಾಡುತ್ತದೆ. ಬಿಯರ್ ಕುಡಿಯುವುದರಿಂದ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ರೂಪುಗೊಳ್ಳುವುದಿಲ್ಲ. ಏಕೆಂದರೆ ಬಿಯರ್ ಕುಡಿಯುವುದರಿಂದ ಆಗಾಗ್ಗೆ ಮೂತ್ರ ವಿಸರ್ಜನೆಗೆ ಕಾರಣವಾಗುತ್ತದೆ. ಇದು ಮೂತ್ರಪಿಂಡದ ಕಲ್ಲುಗಳ ರಚನೆಯ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ವೈದ್ಯರ ಪ್ರಕಾರ ಮಿತವಾಗಿ ಆಲ್ಕೋಹಾಲ್ ಸೇವನೆ ಮಾಡುವವರಿಗೆ ಮತ್ತು ಇತರ ಜನರಿಗೆ ಹೋಲಿಸಿದರೆ ಹೃದಯ ಕಾಯಿಲೆಯಿಂದ ಬಳಲುವ, ಅಂದರೆ ಹೃದಯಾಘಾತದಿಂದ ಸಾಯುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ನೀವು ಒಡಕವನ್ನು ಸಣ್ಣ ಪ್ರಮಾಣದಲ್ಲಿ ಸೇವಿಸಿದರೆ ಅದು ನಿಮ್ಮ ಆಯಾಸವನ್ನು ತೊಡೆದುಹಾಕುವಲ್ಲಿ ಮತ್ತು ನಿಮಗೆ ಶಕ್ತಿಯನ್ನು ನೀಡುವಲ್ಲಿ ಪರಿಣಾಮಕಾರಿ ಎಂದು ಸಾಬೀತುಪಡಿಸಿದೆ. ಇದು ಹೆಚ್ಚಿನ ಪ್ರಮಾಣದ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಹಾಗೆ ನಿದ್ರೆಯನ್ನು ಸಹ ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ.
ಮದ್ಯಪಾನದಿಂದಾಗುವ ಹಾನಿಗಳೇನು ಎಂಬುದನ್ನು ನೋಡುವುದಾದರೆ ಆಲ್ಕೋಹಾಲ್ನ ಕೆಲವು ಪ್ರಯೋಜನಗಳ ಬಗ್ಗೆ ನಾವು ಇಲ್ಲಿಯವರೆಗೂ ಮಾತನಾಡಿದ್ದೇವೆ. ಕಡಿಮೆ ಪ್ರಮಾಣದಲ್ಲಿ ಮಿತವಾಗಿ ಸೇವಿಸಿದಾಗ ಮಾತ್ರ ಅದು ಪ್ರಯೋಜನಕಾರಿಯಾಗಿದೆ. ಅತಿಯಾಗಿ ಆಲ್ಕೋಹಾಲ್ ಕುಡಿಯುವುದು ಆರೋಗ್ಯಕ್ಕೆ ಗಂಭೀರ ಹಾನಿಕಾರಕ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಇತ್ತೀಚಿನ ಸಂಶೋಧನೆಯು ಆಲ್ಕೋಹಾಲ್ ಸೇವನೆಯು ಅಂಗವೈಫಲ್ಯಕ್ಕೆ ಕಾರಣವಾಗಬಹುದು ಎಂದು ಬಹಿರಂಗಪಡಿಸಿದೆ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಪ್ರತಿದಿನ ಆಲ್ಕೋಹಾಲ್ ಸೇವಿಸುವ ಜನರು ಸಾಮಾನ್ಯ ಜನಸಂಖ್ಯೆಗಿಂತ 55% ಹೆಚ್ಚು ಚರ್ಮದ ಕ್ಯಾನ್ಸರ್ ಅಪಾಯವನ್ನು ಹೊಂದಿರುತ್ತಾರಂತೆ. ಆಲ್ಕೋಹಾಲ್ ಸೇವನೆಯು ಪ್ರಪಂಚದಾದ್ಯಂತ 4-30% ಕ್ಯಾನ್ಸರ್ ಸಾವುಗಳಿಗೆ ಕಾರಣವಾಗಿದೆಯಂತೆ. ಇಂದಿನ ಕಾಲದಲ್ಲಿ ಮಹಿಳೆಯರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವಿಸುತ್ತಾರೆ. ಆದರೆ ಇದು ಸ್ತನ ಕ್ಯಾನ್ಸರ್ಗೆ ಅಪಾಯವನ್ನು 8-50%ಗೆ ಹೆಚ್ಚಿಸಿದೆ ಎಂದು ತಿಳಿದರೆ ನಿಮಗೆ ಖಂಡಿತವಾಗಿಯೂ ಆಶ್ಚರ್ಯವಾಗಿರಲಾರದು. ಆಲ್ಕೋಹಾಲ್ ಸೇವಿಸಿದ ನಂತರ ನಮಗೆ ಹೆಚ್ಚು ಹೆಚ್ಚು ಆಹಾರವನ್ನು ತಿನ್ನಬೇಕು ಎಂದೆನಿಸುತ್ತದೆ. ಇದರಿಂದ ಹೆಚ್ಚು ಹೆಚ್ಚು ಆಹಾರವನ್ನು ತಿನ್ನುವುದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದು ನಮ್ಮ ಯಕೃತ್ ಮತ್ತು ಮೂತ್ರಪಿಂಡಗಳ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಮಿತಿಮೀರಿದ ಆಲ್ಕೋಹಾಲ್ ಸೇವನೆಯು ಕೆಮ್ಮನ್ನು ಉಂಟು ಮಾಡುತ್ತದೆ. ಇದು ನಿಮ್ಮ ಶ್ವಾಸಕೋಶದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ. ನ್ಯೂಮೋನಿಯಾ ಮತ್ತು TBಯಂತಹ ಕಾಯಿಲೆಗಳನ್ನುಂಟು ಮಾಡುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಹೆಚ್ಚು ಆಲ್ಕೋಹಾಲ್ ಕುಡಿಯುವುದರಿಂದ ನಿಮ್ಮ ದೇಹವು ಕ್ರಮೇಣ ತೂಕವನ್ನು ಕಳೆದುಕೊಳ್ಳುತ್ತದೆ. ಮದ್ಯಪಾನ ನಿಮ್ಮ ಜೀವನವನ್ನು ಮಾತ್ರ ಹಾಳು ಮಾಡುವುದಿಲ್ಲ, ಇದು ನಿಮ್ಮ ಇಡೀ ಕುಟುಂಬದ ಜೀವನವನ್ನೇ ಹಾಳು ಮಾಡುತ್ತದೆ. ಸ್ನೇಹಿತರೆ, ಈಗ ಮದ್ಯದ ಬಗ್ಗೆ ಇರುವ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ. 1, ಆಲ್ಕೋಹಾಲ್ ಎಂದಿಗೂ ಜೀರ್ಣವಾಗುವುದಿಲ್ಲ, ಅದು ನಮ್ಮ ರಕ್ತನಾಳಗಳ ಮೂಲಕ ಹೀರಿ ರಕ್ತದಲ್ಲಿ ಮಿಕ್ಸ್ ಆಗುತ್ತದೆ. 2, ಹಳೆಯ ನೆನಪುಗಳನ್ನು ಮರೆಯಲು ಅಥವಾ ಕಷ್ಟವನ್ನು ಮರೆಯಲು ಹೆಚ್ಚಿನ ಜನರು ಮದ್ಯಪಾನ ಮಾಡುತ್ತಾರೆ. ಆದರೆ ಮದ್ಯವು ಯಾವುದೇ ಸ್ಮರಣೆ ಅಥವಾ ನೆನಪುಗಳನ್ನು ಮರೆಸಲು ಸಾಧ್ಯವಿಲ್ಲ. 3, ಆಲ್ಕೋಹಾಲ್ ನಮ್ಮ ಮೆದುಳಿನ ಜೀವಕೋಶಗಳನ್ನು ಕೇವಲ 5-6 ನಿಮಿಷಗಳಲ್ಲಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ. 4, ವಿಶ್ವದ ಪ್ರತಿ 10 ಸೆಕೆಂಡ್ಗೆ ಒಬ್ಬ ವ್ಯಕ್ತಿಯು ಮದ್ಯಪಾನದಿಂದ ಸಾಯುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ? 5, ಬಿಯರನ್ನು ನೀರಿಗಿಂತ ಹೆಚ್ಚು ಸೇವಿಸಲಾಗುತ್ತಿದೆ. 6, ನೀವು ನಂಬುವುದಿಲ್ಲ, ಹೆಚ್ಚಿನ ತರಕಾರಿಗಳು ಕೆಲವು ಮಾದಕತೆಯನ್ನು ಹೊಂದಿರುತ್ತವೆ, ಅವುಗಳನ್ನು ಬೇಯಿಸಲು ಮದ್ಯವನ್ನು ಬಳಸಲಾಗುತ್ತದೆ. 7, ನೀವು ಖಾಲಿ ಹೊಟ್ಟೆಯಲ್ಲಿ ಆಲ್ಕೋಹಾಲ್ ಸೇವಿಸಿದರೆ ಮಾದಕತೆ ಅಂದರೆ ನಿಶೆ 3 ಪಟ್ಟು ಹೆಚ್ಚಾಗುತ್ತದೆ. 8, ಪ್ರಪಂಚದಲ್ಲಿ ಹೆಚ್ಚಿನ ಆಲ್ಕೋಹಾಲನ್ನು ರಷ್ಯಾದಲ್ಲಿ ಸೇವಿಸಲಾಗುತ್ತದೆ. 9, ವಿಶ್ವದ ಪ್ರಬಲ ಬಿಯರ್ 68% ಆಲ್ಕೋಹಾಲನ್ನು ಹೊಂದಿರುತ್ತದೆ. 10, ದೇವರುಗಳು ಸಹ ಸೋಮರಸವನ್ನು ಅಂದರೆ ಮದ್ಯವನ್ನು ಕುಡಿಯುತ್ತಿದ್ದರು ಎಂದು ಹೆಚ್ಚಿನ ಜನರು ಭಾವಿಸುತ್ತಾರೆ. ಆದರೆ ಸೋಮರಸವು ಒಂದು ಔಷಧವಾಗಿದ್ದು ಸೊಪ್ಪನ್ನು ಪುಡಿ ಮಾಡಿ ಅದರ ರಸವನ್ನು ಹೊರತೆಗೆಯಲಾಗುತ್ತದೆ ಮತ್ತು ಅದರ ರಸವನ್ನು ಹಾಲು ಅಥವಾ ಮೊಸರಿನಲ್ಲಿ ಬೆರೆಸಿ ಅದನ್ನು ಸೋಮರಸ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಇದು ಮದ್ಯವಲ್ಲ. ಸ್ನೇಹಿತರೆ, ಯಾವುದೇ ಒಂದು ಪದಾರ್ಥವನ್ನು ಮಿತವಾಗಿ ಬಳಸಿದರೆ ಅದು ಔಷಧವಾಗಿ ಕೆಲಸ ಮಾಡುತ್ತದೆ, ಆದರೆ ಮಿತಿಮೀರಿ ಬಳಸಿದರೆ ಅದು ವಿಷವಾಗಿ ಪರಿಣಮಿಸುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.